ಕನ್ಯಾರಾಶಿಯವರು ಏನ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಹಾಗಾಗಿ ಇವ್ರದ್ದು ಅದೇ ರೀತಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕವಾಗಿ ಅದರಲ್ಲೂ ರಾಹುಕೇತುಗಳು ಸಹಜವಾಗಿ ನಾವು ನೋಡಿದೀವಿ ಎಷ್ಟೋ ಜನಕ್ಕೆ ವಿವಾಹಕ್ಕೆ ಯಾರಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಕನ್ಯಾ ರಾಶಿಯವ್ರಿಗೆ ಇನ್ನೂ ವಿವಾಹ ಆಗುವಂಥ ಯೋಗ ಇಲ್ಲ ಯಾಕೆಂದರೆ ಎಂಟರಲ್ಲಿ ಗುರು ಈಗ ಆಲ್ರೆಡಿ ಒಂದು ಮುಂದೆ ಹೋದ ಏಪ್ರಿಲ್ನಿಂದ ಇಲ್ಲಿವರೆಗೆ ಒಂದಷ್ಟು ಹಣಗಳೆಲ್ಲ ಖರ್ಚಾಗಿರುವಂತಹ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ಒಂದಷ್ಟು ಕುಟುಂಬದಲ್ಲೆಲ್ಲ ಹಿಂಸೆ ಬೇಡದೇ ಇರುವಂತಹ ಗೊತ್ತಿಲ್ಲದೆ ಇರುವಂಥ ಇಲ್ಲದೇ ಇರುವಂಥ ಒಂದು ಆರೋಗ್ಯ ಸಮಸ್ಯೆ ಈ ಮುಂಚೆ ಬಂದು ಇವಾಗ ಅದರಿಂದ ಹೊರಗಡೆ ಬಂದಿರುವಂಥ ಯೋಗ ಕನ್ಯಾ ರಾಶಿಯವ್ರದ್ದು ಎಷ್ಟೋ ಜನ ನೋಡಿದ್ದೀನಿ ನಾನಂತೂ ಕಳೆದ ಬಾರಿ ನಾನು ಹೇಳೋ ಹೊತ್ತಿಗೆ ಗುರು ರಾಹು ಯೋಗ ಅನ್ನೋಂಥದ್ದು ಎಂಟರಲ್ಲಿ ಇತ್ತು ಅದು ಈಗ ಚೇಂಜ್ ಆಗೋಯ್ತು ಅಕ್ಟೋಬರ್ ನಂತರ ಇವಾಗ ರಾಹುವಿನ ಒಂದು ಟ್ರಾನ್ಸಿಟ್ ಆಗೋಯ್ತು ಅದಕ್ಕೆ ಮುಂಚೆ ಕನ್ಯಾ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಒಂದಷ್ಟು ಅನಾರೋಗ್ಯಗಳು ಹೊಟ್ಟೆಗೆ ಸಂಬಂಧಪಟ್ಟು ನೋವು ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ತರದ ಪ್ರಾಬ್ಲಮ್ಗಳು ಅನ್ನೋಂಥದ್ದು ಆರೋಗ್ಯದಲ್ಲಾಗಿ ಒಂದಷ್ಟು ಜನ ನೋವು ಮತ್ತೆ ಕಾಲು ಎಳೆತಾ ಅನ್ನೋಂಥದ್ದು ಈ ತರದೆಲ್ಲ ಆಗಿ ರಿಕವರ್ ಆಗಿರ್ತಾರೆ ಕನ್ಯಾ ರಾಶಿಯವರು ಈಗ ರಾಹುಕೇತು ಪೂಜೆಯನ್ನ ಸಾಧ್ಯ ಆದ್ರೆ ಕನ್ಯಾ ರಾಶಿಯವರು ಮಾಡ್ಕೋಬೇಕು ಅಥವಾ ವಿಶೇಷವಾಗಿ ನಾಗಬನ ಅಂತ ಇರುತ್ತೆ ನಾಗಬನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡೋದ್ರಿಂದ ಕೂಡ ಇದು ಎಷ್ಟೋ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಿದೆ ಕಾಳಹಸ್ತಿಗೆ ಹೋಗಿ ಪೂಜೆಯನ್ನು ಮಾಡ್ಬೋದು ಇದನ್ನು ಒಂದು ಮಾಡೋದ್ರಿಂದ ಅವರಿಗೆ ಒಂದಷ್ಟು ಅನುಕೂಲ ಎಂಟರಲ್ಲಿರುವಂಥ ಗುರು ಇನ್ನೇನು ಕೆಲಸವೇ ಕೆಲವೇ ದಿವಸಗಳಲ್ಲಿ ಒಂಬತ್ತಕ್ಕೆ ಬರ್ತಾನೆ ಭಾಗ್ಯ ಬರುತ್ತೆ ಏನು ತೊಂದರೆ ಇಲ್ಲ ಇದ್ದಂಥ ಪರಿಸ್ಥಿತಿಯಿಂದ ಇವಾಗ ಹೊರಗಡೆ ಬಂದಿರ್ತಾರೆ ಅಂದರೆ ಈಗ ಗಾಯವನ್ನು ಅಥವಾ ಒಂದು ಆಪರೇಷನ್ ಮಾಡಿದ್ದಾರೆ ಆದರೆ ಪೂರ್ತಿಯಾಗಿರುವಂಥ ಒಂದು ರಿಕವರ್ ಆಗಿಲ್ಲ ಇನ್ನೂ ಒಂದು ರೀತಿ ಐ ಸಿ ಯು ಇಂದ ಇವಾಗ ಒಂದಷ್ಟು ನಾರ್ಮಲಿಗೆ ಬಂದಂಗಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವರಿಗೆ ಒಳ್ಳೆದಾಗುವಂತಹ ಒಂದು ಯೋಗ ಸ್ಪಷ್ಟವಾಗಿ ಕಾಣುತ್ತೆ ಕನ್ಯಾ ರಾಶಿಯವರಿಗೆ ಮೇ ನಂತರದಲ್ಲಿ ತುಂಬಾ ಈ ಒಂದು ಗುರುವಿನ ಟ್ರಾನ್ಸಿಟ್ ಆದ್ಮೇಲೆ ಗುರುವಿನ ಬದಲಾವಣೆ ಆದ್ಮೇಲೆ ತುಂಬಾ ಒಳ್ಳೆ ರೀತಿಯಾಗಿರುವಂತಹ ಫಲಗಳನ್ನು ಅನುಭವಿಸಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ